ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಈ ಥರ ವಿಡಿಯೋನ ನಿಮ್ಮ ಮೊಬೈಲಲ್ಲಿ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ. ಸೊ ಕೊನೆ ತನಕ ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ನೀವು ಏನು ಮಾಡಬೇಕು ಅನ್ನೋದಾದರೆ ಇಮೇಜ್ನ ಸೆಲೆಕ್ಟ್ ಮಾಡಿಕೊಂಡು ಆದಮೇಲೆ ಸೊ ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಬಿಟ್ಟು ಟೈಲ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ, ಟೈಲ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಮಿರರ್ ಅನ್ನೋದು ಎನೇಬಲ್ ಮಾಡಬೇಕಾಗುತ್ತೆ ಇದು ಇಮೇಜ್ಗೆ. ಸೊ ಅದು ನೀವು ಒಂದು ಸರಿ ಮಾಡಿದ್ರೆ ಸಾಕು, ಎಲ್ಲ ಇಮೇಜಸ್ಗೂ ಆಗುತ್ತೆ. ಮತ್ತು ಇನ್ನೊಂದು ಸರಿ ಟೈಲ್ಸ್ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಟೈಲ್ಸ್ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮಗೆ ಎಫೆಕ್ಟ್ಸಲ್ಲಿ ಸಿಗುತ್ತೆ ಟೈಲ್ಸ್ ಅನ್ನೋದು. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ನ ಕ್ಲಿಕ್ ಮಾಡಿ ಇಲ್ಲಿ ನೀವು ಅರೇಂಜ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನೋಡ್ಬೋದು ಇಲ್ಲಿ ಒಂದು ಆಫ್ಸೆಟ್ ಇದೆ ನೋಡಿ. ಸೊ ನೋಡ್ಬೋದು ನೀವು ಇಲ್ಲೊಂದು ಕೀ ಮಾರ್ಕ್ ಕೀ ಮಾಡಬೇಕಾಗುತ್ತೆ. ನೀವು ಒಂದು ಕೀ ಮಾರ್ಕ್ ಮಾಡಿಬಿಟ್ಟು ಸೊ ಇಲ್ಲಿ ಹ್ಯಾಂಗಲ್ ಅಂತ ಇದೆ ಅಲ್ವಾ, ಅದನ್ನು 90 ಡಿಗ್ರಿ ಮಾಡಬೇಕಾಗುತ್ತೆ. ಸೊ ಇದನ್ನು ಕ್ಲೀನಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮಾಡಿಕೊಂಡು ಇದನ್ನು 90 ಡಿಗ್ರಿ ಅಂತ ಕೊಡಬೇಕಾಗುತ್ತೆ. -90 ಡಿಗ್ರಿ ಕೊಡಬೇಕಾಗುತ್ತೆ. ಸೊ ನೋಡ್ಬೋದು ನೀವು ನಾನು ಕೊಡ್ತಿದ್ದೀನಿ ಇಲ್ಲಿ -90 ಡಿಗ್ರಿ ಅಂತ ಕೊಡಬೇಕಾಗುತ್ತೆ. ಮತ್ತು ಅದೇ ಕೀ ಮಾರ್ಕ್ ಮಧ್ಯದಲ್ಲಿ ಮಾಡ್ಕೋಬೇಕಾಗುತ್ತೆ. ಒಂದು ಕೀ ಮಾರ್ಕ್ ಮಧ್ಯದಲ್ಲಿ ಮಾಡಿಕೊಂಡು ಅದನ್ನು 0 ಮಾಡಬೇಕಾಗುತ್ತೆ. ಹ್ಯಾಂಗಲ್ ಅನ್ನೋದು 0 ಮಾಡಬೇಕಾಗುತ್ತೆ. ನೋಡ್ತಿದ್ದೀರಾ ನೀವು, 0 ಮಾಡ್ತಿದ್ದೀನಿ ನಾನು. ಸೊ 0 ಆಯಿತು ಇದು. ಈಗ ಇಮೇಜ್ ನೋಡ್ಬೋದು ನಿಮಗೆ, ಇಮೇಜ್ ಈ ಥರ ಕಾಣಿಸ್ತಿದೆ. ಸೊ ಇನ್ನೊಂದು ಕೀ ಮಾರ್ಕ್ ಮಾಡ್ಕೋಬೇಕಾಗುತ್ತೆ. ಇನ್ನೊಂದು ಕೀ ಮಾರ್ಕ್ ಮಾಡಿಕೊಂಡು ಇದನ್ನು +90 ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೋಡ್ತಿದ್ದೀರಾ +90 ಮಾಡಿದ್ರೆ ಈ ಥರ ರೊಟೇಟ್ ಆಗ್ತಿದೆ. ಸೊ ಈ ಥರ ನೀವು ಇದು ಮಾಡಬೇಕಾಗುತ್ತೆ. ಇದಕ್ಕೆ ಟೈಲ್ಸ್ ಅನ್ನೋದು ಈ ಥರ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಮತ್ತು ಹ್ಯಾಂಗಲ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಗ್ರಾಫ್ ಅನ್ನೋದು ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಕಾಪಿ ಕರ್ವ್ ಮಾಡ್ಕೊತೀನಿ ನೋಡಿ. ಕಾಪಿ ಕರ್ವ್ ಮಾಡಿಕೊಂಡು ಈ ಕಡೆ ಬಂದುಬಿಟ್ಟು ನೀವೇನು ಮಾಡಬೇಕು ಅಂತಂದರೆ ಮತ್ತೆ ಪೇಸ್ಟ್ ಮಾಡ್ತಿದ್ದೀನಿ. ಅದರಲ್ಲೇ ಗ್ರಾಫ್ನ ಸೆಲೆಕ್ಟ್ ಮಾಡಿಬಿಟ್ಟು ಪೇಸ್ಟ್ ಮಾಡ್ತಿದ್ದೀನಿ. ಮತ್ತು ಅದಕ್ಕೆ ರಿವರ್ಸ್ ಅನ್ನೋದು ಇರುತ್ತೆ, ರಿವರ್ಸ್ ಕೊಡಬೇಕಾಗುತ್ತೆ. ಸೊ ಈ ಥರ ಆಯಿತು. ಸೊ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅನ್ನೋದಾದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ, ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ನೀವೇನು ಸೆಲೆಕ್ಟ್ ಮಾಡಬೇಕು ಅನ್ನೋದಾದರೆ ಇಲ್ಲಿ ನಿಮಗೆ ಒಂದು ಕಾಣಿಸ್ತಿದೆ ನೋಡ್ಬೋದು, ನಿಮಗೆ ಮೂವ್ ಆನ್ ಟ್ರಾನ್ಸ್ಫರ್ ಅಂತ ಕಾಣಿಸ್ತಿದೆ. ಮೂವ್ ಆನ್ ಟ್ರಾನ್ಸ್ಫರ್ ಮೇಲೆ ಕ್ಲಿಕ್ ಮಾಡಿ ಆಫ್ಸೆಟ್ ಅಂತ ಒಂದು ಆಪ್ಷನ್ ಕಾಣ್ತಿದಲ್ವಾ, ಆಫ್ಸೆಟ್ ಮೇಲೆ ಕ್ಲಿಕ್ ಮಾಡಿ ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟ್ಯಾಂಡರ್ಡ್ ಸೆಟ್ಟಿಂಗ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ಇದು ಆಫ್ಸೆಟ್ ಮೇಲೆ ಡಬಲ್ ಕ್ಲಿಕ್ ಮಾಡಿ. ಡಬಲ್ ಕ್ಲಿಕ್ ಮಾಡಿದ್ರೆ ಈ ಥರ ಬರ್ತಿದೆ ಅಲ್ವಾ, ಎಕ್ಸ್ ಆಕ್ಸಿಸು ವೈ ಆಕ್ಸಿಸ್ ಅಂತ ಇದೆ. ಇಲ್ಲಿ ಎಕ್ಸ್ ಆಕ್ಸಿಸ್ ಅನ್ನೋದನ್ನು ಫಸ್ಟ್ ಮಾರ್ಕ್ ಮಾಡಬೇಕಾಗುತ್ತೆ. ಸೇಮ್ ಅದೇ ಥರ ಮಾರ್ಕ್ ಮಾಡಬೇಕಾಗುತ್ತೆ. ಎಕ್ಸ್ ಆಕ್ಸಿಸ್ ಬಂದುಬಿಟ್ಟು ನೀವು ಒಂದು 1000 ಕೊಟ್ಕೋಬೇಕಾಗುತ್ತೆ. -1000 ಕೊಡಿ. ಸೊ ನೋಡ್ಬೋದು ನಾನು -1000 ಕೊಡ್ತಿದ್ದೀನಿ. ಸೊ ಒಂದು ರೇಂಜಲ್ಲಿ ಕೊಟ್ಕೋಬೇಕಾಗುತ್ತೆ ನೀವು. -1000 ಆಗಲಿ 1100 ಆಗಲಿ ಆ ಥರ ಕೊಟ್ಕೋಬೋದು, ಅದರಲ್ಲಿ ಏನು ತೊಂದರೆ ಇಲ್ಲ. ನಾನು 1000 ಕೊಡ್ತಿದ್ದೀನಿ. ಮತ್ತು ಮಧ್ಯ ಬಂದುಬಿಟ್ಟು 0 ಕೊಡಬೇಕಾಗುತ್ತೆ. ಎಕ್ಸ್ ಆಕ್ಸಿಸ್ ಅನ್ನೋದು 0 ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಬಂದುಬಿಟ್ಟು ನೀವು ಏನು ಮಾಡಬೇಕು ಅನ್ನೋದಾದರೆ ಇಲ್ಲಿ +1000 ಕೊಂಡ್ಕೋಬೇಕಾಗುತ್ತೆ. ಇಲ್ಲಿ ನೋಡ್ಬೋದು. ಸೊ +1000 ಕೊಡಿ. ಇಲ್ಲಿ +1000 ಆಗಬೇಕಾಗುತ್ತೆ. ಇಲ್ಲಿ ಎಕ್ಸಾಸಿಸ್ ಮಾತ್ರ 1000 ಕೊಡಬೇಕಾಗುತ್ತೆ. ಸೊ 1000 ಕೊಟ್ಬಿಟ್ಟು ನೀವೇನು ಮಾಡಬೇಕು ಅನ್ನೋದಾದರೆ ಸೊ ಮೊದಲಿನ ಥರ ಗ್ರಾಫ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ಮೊದಲಿನ ಥರ ಗ್ರಾಫ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ವೈಫೈ ಆಫ್ ಮಾಡ್ತಿದ್ದೀನಿ. ತುಂಬ SMSಗಳು ಬರ್ತಿದೆ, ಮೆಸೇಜಸ್ ಬರ್ತಿದೆ. ಸೊ ನೋಡ್ಬೋದು ಫ್ರೆಂಡ್ಸ್ ನೀವು ಇವಾಗ ನಾನು 1000 ಸೆಲೆಕ್ಟ್ ಮಾಡಿದ್ದೀನಿ. ಅದು ಕಡೆ -1000, ಇದು ಕಡೆ +1000. ಸೊ ಇದಕ್ಕೆ ನಾನು ಗ್ರಾಫ್ನ ಮೈನಸ್ ಮಾಡ್ತಿದ್ದೀನಿ, ಪ್ಲಸ್ ಮಾಡ್ತೀನಿ, ಮೆಲೆಕ್ಟ್ ಮಾಡ್ತಿದ್ದೀನಿ. ಇದೇ ಥರ ನೀವು ಮಾಡ್ಕೋಬೇಕಾಗುತ್ತೆ. ಇದನ್ನು ಕಾಪಿ ಮಾಡ್ಕೊತಿದ್ದೀನಿ ಗ್ರಾಫ್ನ. ಈ ಗ್ರಾಫ್ ಮಾಡಿಲ್ಲ ಅಂತಂದರೆ ನಿಮಗೆ ಸರಿಯಾಗಿ ಔಟ್ಪುಟ್ ಅನ್ನೋದು ಬರೋದಿಲ್ಲ. ಮತ್ತು ಪೇಸ್ಟ್ ಮಾಡ್ತಿದ್ದೀನಿ, ಅದನ್ನು ರಿವರ್ಸ್ ಮಾಡ್ತಿದ್ದೀನಿ ನೋಡಿ. ರಿವರ್ಸ್ ಆಪ್ಷನ್ ಇದೆ ಅಲ್ವಾ, ರಿವರ್ಸ್ ಮಾಡ್ತಿದ್ದೀನಿ. ಸೇಮ್ ಅದೇ ಥರ ಮಾಡ್ಕೋಬೇಕಾಗುತ್ತೆ ನೀವು. ಸೊ ಇಮೇಜ್ ಅನ್ನೋದು ನೋಡಿ ಈ ಥರ ಕನ್ವರ್ಟ್ ಆಯಿತು. ಸೊ ಇದನ್ನು ಏನು ಮಾಡ್ತಿದ್ದೀನಿ ಅಂತಂದರೆ ಇದನ್ನೆಲ್ಲ ಕಾಪಿ ಮಾಡಿಕೊಂಡು ಬೇರೆ ಇಮೇಜಸ್ಗೆ ಪೇಸ್ಟ್ ಮಾಡ್ತಿದ್ದೀನಿ. ಸೊ ನೋಡ್ಬೋದು ಅಲ್ಲಿ ಎಫೆಕ್ಟ್ಸ್ಗೆ ಹೋಗ್ಬಿಟ್ಟು ಅದ್ರ ಮೇಲೆ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಅಂತ ಇರುತ್ತೆ, ಪೇಸ್ಟ್ ಎಫೆಕ್ಟ್ ಮಾಡಿದ್ರೆ ಅದು ಕನ್ವರ್ಟ್ ಆಗ್ತಿದೆ ನೋಡಿ. ಸೊ ಈ ಥರ ಫ್ರೆಂಡ್ಸ್ ನೀವು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಇದಕ್ಕೆ ಯಾವುದಾದ್ರೂ ಸಾಂಗ್ ಅಡ್ಜಸ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ನೀವು ಯಾವುದಾದ್ರೂ ನಿಮ್ಮ ಫೋಟೋಸ್ ಏನಾದರೂ ಈ ಥರ ಮಾಡುವಂಗಿದ್ರೆ ನೋಡ್ಕೊಳ್ಳಿ. ಸೊ ಈ ಥರ ಬರ್ತಿದೆ ನೋಡಿ, ಟ್ರಾನ್ಸಿಕ್ಷನ್ಸ್ ಎಫೆಕ್ಟ್ಸ್ ರೊಟೇಟ್ ಆಗ್ತಿದೆ. ಸೊ ಈ ಥರ ಮಾಡ್ಬೋದು ಫ್ರೆಂಡ್ಸ್ ನೀವು.
ಸೊ ಗೈಸ್ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ. ಇದನ್ನು ಎಕ್ಸ್ಪೋರ್ಟ್ ಮಾಡೋದು ಯಾವ ಥರ ಅಂತಂದರೆ ನಿಮ್ಗೆ ಯಾವ ಎಚ್ ಡಿ ಬೇಕೋ, ಫುಲ್ ಎಚ್ ಡಿ ಬೇಕೋ, ಫುಲ್ ಎಚ್ ಡಿಗೆ ಯಾವ ಥರ ಬೇಕೋ ಕ್ವಾಲಿಟಿ ಅಷ್ಟು ಬೇಕೋ ಅಷ್ಟನ್ನು ಎಕ್ಸ್ಪೋರ್ಟ್ ಮಾಡ್ಕೋಬೋದು ಫ್ರೆಂಡ್ಸ್. ಸೊ ಗೈಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.